ಅದು ಹಣವನ್ನು ಕೊಟ್ಟು ಅದು ಇಂಥ ಹಣ ಅಂತ ಹೇಳಿ ಒಂದು ಶಾಸಕರ ಮೇಲೆ ತಪ್ಪು ಆಪಾದನೆ ತರಿಸೋಕ್ಕೋಸ್ಕರ ಇಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅತ್ಯಧಿಕ ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಇಲ್ಲಿ ಭದ್ರಾವತಿಯಲ್ಲಿ ಗೆಲ್ಲುತ್ತೆ. ರಾಜ್ಯ ಸರ್ಕಾರದಿಂದ ಶಾಸಕರು ಅವರ ಅನುಭವದಿಂದ ಉತ್ತಮವಾದಂಥ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಹಳ ಬಹುಮತದಿಂದ ಬರ್ತಕ್ಕಂಥ ಅವಕಾಶ ಇದೆ. ಸಚಿವರಾಗೋ ಮೂಲಕ ಉತ್ತಮವಾದಂಥ ಕೆಲಸ ಮಾಡಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ದಾರೆ. ಭದ್ರಾವತಿಯಲ್ಲಿ ಶಾಸಕರು ಮೂರನೇ ಬಾರಿ ಗೆದ್ದಿದ್ದಾರೆ. ಮೂರು ಸಲನೂ ಸತ ಭದ್ರಾವತಿಯ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಹಣವನ್ನು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದ ಅನುದಾನಗಳದ್ದು ಹಲವಾರು ಅಭಿವೃದ್ಧಿಗಳನ್ನು ಭದ್ರಾವತಿಗೆ ತರೋದ್ರ ಮೂಲಕ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ ಆಗಿರ್ಬೋದು, ಮತ್ತು ಸ್ವಚ್ಛತೆ ಸಮಸ್ಯೆ ಆಗಿರ್ಬೋದು, ಎಲ್ಲವನ್ನು ಭಾಳ ಅಚ್ಚುಕಟ್ಟಿಗೆ ನಿರ್ವಹಿಸೋದಲ್ಲಿ ಶಾಸಕರ ಪ್ರಯತ್ನ ಭಾಳ ಮುಖ್ಯವಾಗಿದೆ. ನಗರಸಭೆ ಸಂಬಂಧಪಟ್ಟ ಹೌದು, ನಗರಸಭೆಯಲ್ಲಿ ಈಗಾಗಲೇ ನಗರೋತ್ಥಾನ ದಿನ, ನಗರೋತ್ಥಾನ ಕಾಮಗಾರಿ ಅಡಿಯಲ್ಲಿ ಸುಮಾರು 40 ಕೋಟಿ ರೂಪಾಯಿ ಕಾಮಗಾರಿಯನ್ನು ಭದ್ರಾವತಿಯಲ್ಲಿ ಎಲ್ಲ 35 ವಾರ್ಡುಗಳಿಗೂ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಗುದ್ದಲಿ ಪೂಜೆ ಆಗಿದೆ. ಮತ್ತು ಅದೇ ರೀತಿಯಲ್ಲಿ ಈಗಾಗಲೇ ನಗರವನ್ನು ಸುಂದರೀಕರಣಗೊಳಿಸ್ಬೇಕು ಅಂತ ಹೇಳಿ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭದ್ರಾವತಿಯ ನಗರದಲ್ಲಿ ಉತ್ತಮ ಸುಂದರವಾದಂಥ ಬೀದಿ ದೀಪಗಳನ್ನು ಅಳವಡಿಸೋದ್ರ ಮೂಲಕ ಸುಮಾರು 40 ಕೋಟಿ ರೂಪಾಯಿ ನಗರೋತ್ಥಾನ ಹಣದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ರಾಜ್ಯದಲ್ಲಿ 2 ಮಂದಿ ಸರ್ಕಾರ ಇತ್ತು, ಸೊ ಕೇಂದ್ರದಲ್ಲಿ ಕೂಡ ನಮ್ಮ ಇನ್ನೂ ಕಂಟಿನ್ಯೂ ಕೂಡ ಆಗುತ್ತೆ, ಒಳ್ಳೆ ಅನುದಾನ ತೊಗೊಂಡ್ಬಿಡ್ತೀವಿ ಈ ಬಾರಿ ನಮ್ಮ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಖಂಡಿತ ಸುಳ್ಳು. ರಾಜ್ಯ ಸರ್ಕಾರದಿಂದ ಶಾಸಕರು ಅವರ ಅನುಭವದಿಂದ ಉತ್ತಮವಾದಂಥ ಹಣವನ್ನು ಭದ್ರಾವತಿಗೆ ತರೋದ್ರ ಮೂಲಕ ಉತ್ತಮವಾದಂಥ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ಈಗ ಅಪ್ಪಾಜಿಗೌಡರು ಕೂಡ ನಾನು ಎಮ್ ಎಲ್ ಎ ಆಗಿದ್ದಾಗ ಒಂದಷ್ಟು ಕಂಡುಕೊಂಡಿದ್ದೀನಿ, ಇಡೀ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಇರ್ಬೋದು. ನಾನು ಅದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳೋದಿಲ್ಲ. ಭದ್ರಾವತಿ ಶಾಸಕರು 3 ಬಾರಿ ಆಯ್ಕೆಯಾಗಿ ಏನು ಕೆಲಸ ಮಾಡಿದ್ದಾರೆ, ಉತ್ತಮವಾದಂಥ ಅಭಿವೃದ್ಧಿ ಕೆಲಸವನ್ನು ಮಾಡಿದೆ. ಭದ್ರಾವತಿ ಜನಗಳ ಮನಸ್ಸಲ್ಲಿ ಉಳಿತಕ್ಕಂಥ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ಗೆ ಮತ್ತೊಮ್ಮೆ ಅವಕಾಶ ಮಾಡ್ಕೊಟ್ರೆ ಏನು ವಿಷನ್ ಇದೆ ಸರ್? ಖಂಡಿತ ಇದೆ ಸರ್. ಭದ್ರಾವತಿಯಲ್ಲಿ ಹಲವಾರು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವಾರು ಸಚಿವರು ಆಗಿದ್ದಾರೆ. ಸಚಿವರಾದಂಥ ನಗರಗಳಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಕೆಲಸಗಳನ್ನು ತಾವು ಕಾಣ್ತಾ ಇದ್ದಾರೆ. ಹಂಗಾಗಿ ಈ ಬಾರಿ ಶಾಸಕರಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಬಹುಮತದಿಂದ ಬರ್ತಕ್ಕಂಥ ಅವಕಾಶ ಇದೆ. ಭದ್ರಾವತಿಯಲ್ಲಿ ಸತ ಅವರು ಬಹಳ ಅಭೂತಪೂರ್ವವಾಗಿ ಗೆದ್ದು ಉತ್ತಮವಾದಂಥ ಕೆಲಸವನ್ನು ಭದ್ರಾವತಿಯಲ್ಲಿ ಸಚಿವರಾಗೋ ಮೂಲಕ ಉತ್ತಮವಾದಂಥ ಕೆಲಸ ಮಾಡಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ದಾರೆ. ಭದ್ರಾವತಿಗೆ ಒಂದು ಉತ್ತಮವಾದಂಥ ಮೆಡಿಕಲ್ ಕಾಲೇಜು ಬೇಕು, ಉತ್ತಮವಾದ VSL ಹಾಗೂ MPMಗೆ ಹಣವನ್ನು ತೊಡಗಿಸ್ತಕ್ಕಂಥ ಕೆಲಸವನ್ನು ಶಾಸಕರು ಮಾಡ್ತೀನಿ ಅಂತ ಹೇಳಿದರೆ, ಇವತ್ತು ಆರೋಗ್ಯ ವಿಚಾರದಲ್ಲಿ ಭದ್ರಾವತಿಗೆ 100 ಬೆಡ್ಡಿನ ಹಾಸಿಗೆಯನ್ನು ಬಿಡುಗಡೆ ಮಾಡಿದರೆ ಆಸ್ಪತ್ರೆ ಇನ್ನೂ ಉತ್ತಮ ದರ್ಜೆಗೆ ಏರಿಸೋಂಥ ಕೆಲಸವನ್ನು ಶಾಸಕರು ಮಾಡ್ತಾರೆ. ಒಳ್ಳೆ ಹೈಯೆಸ್ಟ್ ಲೀಡ್ ಇದೆ, ಸೊ ಈ ಬಾರಿ ನಾವು ತುಂಬ ಕಾನ್ಫಿಡೆಂಟಲ್ಲಿ ಇದ್ದೀವಿ ಅಂತ. ಖಂಡಿತ ಸುಳ್ಳು ಸರ್. ಭದ್ರಾವತಿಯಲ್ಲಿ ಅವತ್ತಿನಿಂದ ಇವತ್ತರೆಗೂ ಕಾಂಗ್ರೆಸ್ಸು ತಪ್ಪದೇ JDS BJP ಯಾವುದೇ ರೀತಿಯ ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಹೆಚ್ಚು ಮತವನ್ನು ತಗೊಂಡಿಲ್ಲ. ಅದೇ ರೀತಿಯಲ್ಲಿ ಶಾಸಕರು ಅತ್ಯಧಿಕ ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಇಲ್ಲಿ ಭದ್ರಾವತಿಯಲ್ಲಿ ಗೆಲ್ಲುತ್ತೆ. ಸುಳ್ಳು ಸುಳ್ಳು, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಯಾವುದೋ ಹಣವನ್ನು ಕೊಟ್ಟು ಅದು ಇಂಥ ಹಣ ಅಂತ ಹೇಳಿ ಒಂದು ಶಾಸಕರ ಮೇಲೆ ತಪ್ಪು ಆಪಾದನೆ ತರಿಸೋಕ್ಕೋಸ್ಕರ ಇಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಭದ್ರಾವತಿಯ ಎಲ್ಲ ನಾಗರಿಕ ಬಂಧುಗಳಿಗೆ ಮತದಾನ ತಮ್ಮ ಹಕ್ಕು, ಹಂಗಾಗಿ ಉತ್ತಮವಾದಂಥ ಮತದಾನ ಮಾಡೋದ್ರ ಮೂಲಕ ಭದ್ರಾವತಿಯಲ್ಲಿ ಎಲ್ಲ ಜಾತಿಗಳಿಗೂ ಸಮಾನ ಅವಕಾಶ ಮಾಡಿಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಉತ್ತಮವಾದಂಥ ಅಲೆ ಇದೆ, ಉತ್ತಮವಾದಂಥ ಕೆಲಸವನ್ನು. ಅದೇ ರೀತಿ ಬಡವರಿಗೆ ಪ್ರತಿ ಮನೆಗಳಿಗೂ 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಕ್ಕಂಥದ್ದು, ಪ್ರತಿ ಮನೆ ಮಹಿಳೆಗೆ 2000 ರೂಪಾಯಿ ಹಣವನ್ನು ಉಚಿತವಾಗಿ ಕೊಡ್ತಕ್ಕಂಥ ಯೋಜನೆಯನ್ನು ಮಾನ್ಯ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಅದೇ ರೀತಿಯಲ್ಲಿ ಪದವೀಧರರು ಏನು ಪದವಿ ತಗೊಂಡು ಮನೆಯಲ್ಲಿ ಕುಂತಿದ್ದಾರೆ ಅವರಿಗೆ ಕೆಲಸ ಇಲ್ಲ, ಅವ್ರಿಗೂ ಸದಾ ಪದವಿಯನ್ನು ತಗೊಂಡಿರ್ತಕ್ಕಂಥ 300 ರೂಪಾಯಿ ಹಣವನ್ನು ಕೊಡೋದ್ರ ಮೂಲಕ ಯುವಕರಿಗೆ ಉತ್ತಮವಾದಂಥ ಉದ್ಯೋಗದ ಅವಕಾಶ, ಮಹಿಳೆಯರಿಗೂ ಉತ್ತಮವಾದಂಥ ಅವಕಾಶ ಹಾಗೂ ಎಲ್ಲ ಸಮುದಾಯದವರಿಗೂ ಉತ್ತಮವಾದಂಥ ಅವಕಾಶವನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷನ ತಾವೆಲ್ಲರೂ ಮತವನ್ನು ಹಾಕೋದ್ರ ಮೂಲಕ ಬೆಂಬಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತೀವಿ.